नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम् रघुप्रमति सत्पुत्रं सत्प्रमोद बहुप्रियं अजातशत्रुं तं वंदे रघुप्रियगुरुं सदा यस्मिन् मासिन संक्रांतिः संक्रांतिद्वयमेव च मलमासस्य विज्ञेयः मासस्यात्तु त्रयोदशः अधिकमासद ಮಹತ್ವ ಅಲ್ಲಿ ಮಾಡಬೇಕಾದಂತಹ ಕಾರ್ಯಗಳು ಮಾಡಬಾರದಂತಹ ಕಾರ್ಯಗಳು ಅಧಿಕ ಮಾಸ ಅಂದರೆ ಏನು ಅದಕ್ಕಿರುವ ಬೇರೆ ಬೇರೆ ಹೆಸರುಗಳು ಅದರ ಅರ್ಥಗಳು ಇತ್ಯಾದಿ ವಿಚಾರಗಳನ್ನು ತಿಳಿದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಆ ಅಧಿಕ ಮಾಸದ ಸಾಧನೆಗಳನ್ನು ಆಚರಣೆಗಳನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಾಗಿ ಈ ಒಂದು ಚಿಂತನೆ ಹನ್ನೆರಡು ಮಾಸಗಳಿಗೆ ಸಾಮಾನ್ಯವಾಗಿ ಚೈತ್ರಾದಿ ಹನ್ನೆರಡು ಮಾಸಗಳು ಚಾಂದ್ರಮಾನದ ಪ್ರಕಾರವಾಗಿ ನಾವು ನೋಡುತ್ತೇವೆ ಅದರಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಸೂರ್ಯನ ಸಂಕ್ರಮಣ ಇರುತ್ತೆ ಯಾವ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರೋದಿಲ್ಲವೋ ಆ ಮಾಸವೇ ಅಧಿಕ ಮಾಸ ಅಂತ ಕರೆಸಿಕೊಳ್ಳುತ್ತೆ ಬಹುಶಃ ಸರಾಸರಿ 33 ತಿಂಗಳಿಗೊಮ್ಮೆ ಬಹುಶಃ ಒಂದೆರಡು ಹೆಚ್ಚು ಕಡಿಮೆ ಆಗಬಹುದು 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಈ ಅಧಿಕ ಮಾಸವನ್ನು ಪ್ರಾರಂಭದ ಹಂತದಲ್ಲಿ ಮಲಮಾಸ ಅಂತ ಕರೆದರು ಯಾಕೆಂದರೆ ಆ ಮಾಸದಲ್ಲಿ ಉಪನಯನ ಆಗಲಿ ವಿವಾಹವಾಗಲಿ ಇನ್ನಿತರ ಮಹತ್ವದ ಅನೇಕ ಕಾರ್ಯಗಳನ್ನು ಆಚರಣೆ ಮಾಡುವಂತೆ ಇಲ್ಲ ಚೈತ್ರಾದಿ ಮಾಸಗಳಲ್ಲಿ ಯಾವುದೇ ವಿಧವಾದಂತಹ ಸಂಸ್ಕಾರಗಳನ್ನು ವೈಭವದ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಅದನ್ನು ಈ ಅಧಿಕ ಮಾಸದಲ್ಲಿ ಮಾಡುವಂತೆ ಇಲ್ಲ ಅದಕ್ಕಾಗಿ ಇದು ಮಲಮಾಸ ಎಲ್ಲದರಿಂದ ದೂರವಾದಂತಹ ಮಾಸವಾಗಿ ಪವಿತ್ರವಾದ ಕಾರ್ಯ ಇಲ್ಲದ್ದಾಗಿ ಅದು ಮಲಮಾಸ ಅಂತ ಕರೆಸಿಕೊಂಡದ್ದು ಇತ್ತು ಹನ್ನೆರಡು ಮಾಸಗಳನ್ನು ಮೀರಿದ ಮಾಸ ಅಧಿಕವಾಗಿ ಬಂದ ಮಾಸ ಅಂತನ್ನುವುದಕ್ಕಾಗಿ ಮೊದಲು ಇದನ್ನು ಅಧಿಕ ಮಾಸ ಅಂತ ಕರೆದರು ಆದರೆ ಆ ಅಧಿಕ ಮಾಸದ ಅಥವಾ ಮಲಮಾಸದ ಅಭಿಮಾನಿ ದೇವತೆಯ ಪ್ರಾರ್ಥನೆ ಒಮ್ಮೆ ಪರಮಾತ್ಮನಿಗೆ ಮುಟ್ಟಿದ ನಂತರದಲ್ಲಿ ದೇವರು ವಿಶೇಷವಾಗಿ ಆ ಮಾಸಕ್ಕೆ ಅನುಗ್ರಹವನ್ನು ಮಾಡಿದ ನಂತರದಲ್ಲಿ ಆ ಅಧಿಕ ಮಾಸದ ಅಥವಾ ಮಲಮಾಸದ ಒಂದು ದಾರಿಯೇ ಬೇರೆಯಾಯಿತು ಅದರ ಮಹತ್ವವೇ ವಿಶಿಷ್ಟವಾದದ್ದು ಆಯಿತು ಬಹುಶಃ ನನಗನ್ಸುತ್ತೆ ದೇವರ ಅನುಗ್ರಹ ಆದ ಸಂದರ್ಭ ಆಗದೇ ಇರುವಂತಹ ಸಂದರ್ಭ ದೇವರ ಅನುಗ್ರಹ ಆಯಿತು ಅಂತಂದರೆ ಆಗ ವಿಶೇಷವಾದಂತಹ ಸ್ಥಾನ ಸಿಗುತ್ತೆ ಇಲ್ಲದೇ ಇರುವಾಗ ಅತೀ ದೂರದಲ್ಲಿ ಮಲದ ಸ್ಥಾನದಲ್ಲಿ ಅಥವಾ ಹೊಲಸಿನ ಸ್ಥಾನದಲ್ಲಿ ಅಥವಾ ಎಲ್ಲರಿಂದಲೂ ಬೇಡವಾಗಿ ಇರುವಂತಹ ಸನ್ನಿವೇಶ ಬರುತ್ತೆ ಅದಕ್ಕೆ ಮಲಮಾಸಕ್ಕೆ ಆದ ಅನುಗ್ರಹ ಆಗದೇ ಇರುವಂತಹ ಸನ್ನಿವೇಶ ಎರಡನ್ನೂ ಕೂಡ ನೋಡಿದಾಗ ನಮಗೆ ತಿಳಿದು ಬರುತ್ತೆ ಪರಮಾತ್ಮನ ಅನುಗ್ರಹ ಅದಕ್ಕಾಯಿತು ಪುರುಷೋತ್ತಮ ರೂಪಿಯಾದ ಭಗವಂತ ಆ ಮಾಸಕ್ಕೆ ಅನುಗ್ರಹಿಸಿದ ಮಾಸದ ದೇವತೆಗೆ ಅನುಗ್ರಹವನ್ನು ಮಾಡಿದ ಬೇರೆ ಮಾಸಗಳಿಗೆ ಬೇರೆ ಬೇರೆ ದೇವತೆಗಳು ಅಭಿಮಾನಿಗಳಾಗಿ ಇದ್ದಾರೆ
ಅದಕ್ಕೆ ದೇವತೆಗಳಾಗಿ ಇದ್ದಾರೆ. ಭಗವಂತ ಹೇಳಿದ, ನಿನ್ನ ಈ ಮಾಸಕ್ಕೆ ನಾನೇ ದೇವತೆಯಾಗಿ ಇರ್ತೇನೆ ಅಂತ ಅನುಗ್ರಹಿಸಿ ಅಭಯವನ್ನು ನೀಡಿದ. ಅಂದಿನಿಂದ ಪುರುಷೋತ್ತಮ ರೂಪಿಯಾದ ಭಗವಂತನ ಅನುಗ್ರಹ ಈ ಮಾಸಕ್ಕೆ ಸಿಕ್ಕದ್ದಕ್ಕಾಗಿ ಪುರುಷೋತ್ತಮ ರೂಪಿಯಾದ ಭಗವಂತನ ವಿಶೇಷ ಆರಾಧನೆಯನ್ನು ಪೂಜೆಯನ್ನು ಈ ಮಾಸದಲ್ಲಿ ಮಾಡಬೇಕು ಅಂತನ್ನುವುದಕ್ಕೋಸ್ಕರವಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅನ್ನುವುದಾಗಿ ಕರೆದರು. ಮೊದಲು ಅಧಿಕ ಮಾಸ ಅಂತ ಕರೆದರು, ಹನ್ನೆರಡಕ್ಕೆ ಹೆಚ್ಚಿನದ್ದಿದು ಅಂತ. ಆದರೆ ದೇವರ ಅನುಗ್ರಹ ಆದ ಮೇಲೆ ಅದು ಅಧಿಕ ಮಾಸ. ಅಧಿಕ ಮಾಸ ಅಂತಂದರೆ ಅಧಿಕ, ಎಲ್ಲರಿಗಿಂತಲೂ ಅಧಿಕನಾದವನು ಯಾರು? ಆ ಪುರುಷೋತ್ತಮ. ಆ ಅಧಿಕನಾದ ಸರ್ವೋತ್ತಮನಾದ ಆ ಭಗವಂತನಿಗೆ ಸಂಬಂಧಪಟ್ಟ ಮಾಸ ಅನ್ನುವುದಕ್ಕಾಗಿ ಆ ಅರ್ಥದಲ್ಲಿ ಅಧಿಕನಾದ ದೇವರ ಮಾಸ ಇದು ಅಧಿಕ ಮಾಸ ಅಂತಾಯಿತು. ಹಾಗೆಯೇ ಮೊದಲು ಮಲಮಾಸ ಅಂತ ಇದನ್ನು ಕರೀತಾ ಇದ್ದರು. ಯಾವುದೇ ವಿಶಿಷ್ಟವಾದಂತಹ ಸಂಸ್ಕಾರದ ಕ್ರಿಯೆಗಳನ್ನು ಉಪನಯನಾದಿಗಳನ್ನು ಮಾಡಲಿಕ್ಕಿಲ್ಲ ಅಂತನ್ನುವ ನಿಮಿತ್ತದಿಂದ ಅವುಗಳಿಂದ ದೂರವಾದದ್ದಕ್ಕೋಸ್ಕರವಾಗಿ ಈ ಮಾಸವನ್ನು ಮಲಮಾಸ ಅಂತ ಕರೆದರೆ ಭಗವಂತನ ಅನುಗ್ರಹ ಎಂದಾಯಿತೋ ಅಂದಿನಿಂದ ಈ ಮಾಸಕ್ಕೆ ಮಲವನ್ನು ಕಳೆಯುವ ಶಕ್ತಿ ಬಂತು. ಮಲ ಅಂದರೆ ದೋಷ, ಪಾಪಗಳು, ನಮ್ಮಲ್ಲಿ ಇರುವಂತಹ ಪಾಪಗಳು, ಅದನ್ನು ಕಳೆಯುವಂತಹ ಶಕ್ತಿ ಈ ಮಾಸಕ್ಕೆ ಬಂತು. ಈ ಮಾಸದಲ್ಲಿ ನಾವು ವಿಹಿತವಾದ ಧರ್ಮಗಳನ್ನು ಆಚರಣೆಗಳನ್ನು ನಾವು ಮಾಡಿದೆವು ಅಂತಾದರೆ ನಮ್ಮಲ್ಲಿರುವ ಎಲ್ಲ ಮಲವೂ ಪರಿಹಾರ ಆಗುತ್ತೆ. ನಮ್ಮ ಮಲವನ್ನು ಪರಿಹಾರವನ್ನು ಮಾಡುವಂತಹ ಮಾಸ ಅಂತನ್ನುವುದಕ್ಕಾಗಿ ಈ ಅರ್ಥದಲ್ಲಿ ಅಂದಿನಿಂದ ಮುಂದೆ ಭಗವದ್ ಅನುಗ್ರಹಾನಂತರದಲ್ಲಿ ಇದು ಮಲಮಾಸ ಅಂತ ಕರೆಸಿಕೊಂಡಿತು ಅಂತ. ಹೀಗೆ ನಾನಾ ರೀತಿಯಲ್ಲಿ ಅಧಿಕ ಮಾಸವನ್ನು ಕರೆಯುವಂತಹ ಪದ್ಧತಿ ಇದೆ. ಅದರ ಅರ್ಥಾನುಸಂಧಾನವನ್ನು ನಾವು ಮಾಡಿದ್ದೇವೆ. ಇನ್ನು ಅಧಿಕ ಮಾಸದ ಬಗ್ಗೆ ಸಾಕಷ್ಟು ಪುರಾಣಗಳಲ್ಲಿ, ಸಾಕಷ್ಟು ಗ್ರಂಥಗಳಲ್ಲಿ, ಒಂದಲ್ಲ ಎರಡಲ್ಲ, ಬೃಹನ್ನಾರದೀಯ ಪುರಾಣ, ಪದ್ಮಪುರಾಣ, ಭವಿಷ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಹೀಗೆ ನಾನಾ ಪುರಾಣಗಳಲ್ಲಿ ಈ ಅಧಿಕ ಮಾಸದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಮಾಡಬೇಕಾಗಿರುವಂತಹ ಧರ್ಮಗಳ ಬಗ್ಗೆ ಆಲೋಚನೆಗಳನ್ನು, ಚಿಂತನೆಗಳನ್ನು ಹೇಳಿದ್ದಾರೆ. ಇಷ್ಟಲ್ಲದೆ ಅನೇಕ ನಮ್ಮ ಧರ್ಮಶಾಸ್ತ್ರದ ಗ್ರಂಥಗಳು, ಸ್ಮೃತಿ ಗ್ರಂಥಗಳು, ಧರ್ಮಸಿಂಧು ಅಂತಾಗಿರಬಹುದು ಅಥವಾ ನಿರ್ಣಯ ಸಿಂಧು ಅಂತಾಗಿರಬಹುದು ಅಥವಾ ಇನ್ನಿತರ ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಲಿ ಮೊದಲಾಗಿರತಕ್ಕಂತಹ ಗ್ರಂಥಗಳಾಗಿರಬಹುದು, ಆ ಎಲ್ಲ ಕಡೆಗೂ ಕೂಡ ಈ ಅಧಿಕ ಮಾಸದ ವೈಶಿಷ್ಟ್ಯ ನಿರೂಪಣೆಯನ್ನು ಮಾಡಲ್ಪಟ್ಟಿದೆ ನಾವು ಕಾಣುತ್ತೇವೆ. ಅದೆಲ್ಲದರ ಒಟ್ಟು ಸಂಗ್ರಹದ ಅಭಿಪ್ರಾಯವನ್ನು ನಾವಿಲ್ಲಿ ಚಿಂತನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಧಿಕ ಮಾಸದ ಮುಖ್ಯ ಕರ್ತವ್ಯ, ಅಲ್ಲಿ ನಾವೇನು ಮಾಡಬೇಕು, ಅದರಿಂದ ಆಗುವಂಥ ಒಂದು ಸಾಧಾರಣವಾದ ಫಲ ಮೊದಲು ಅದನ್ನು ತಿಳಿಯೋಣ. ಅದಕ್ಕೆ ಹೇಳ್ತಾರೆ, ಅಧಿಮಾಸೀತು ಸಂಪ್ರಾಪ್ತೆ ಶುಭೇ ಸೂರ್ಯಾದಿ ದೈವತೆ ತ್ರಯಸ್ತ್ರಿಂಶದ ಅಪೂಪಾನಶ್ಚ ದಾನಾರ್ಹಾನಶ್ಚ ದಿನೇ ದಿನೇ. ಈ ಅಧಿಕ ಮಾಸ ಬಂದ ಕಾಲದಲ್ಲಿ, ಪವಿತ್ರವಾದ ಈ ದಿನದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೂ ದಿನವೂ ಬಿಡದಂತೆ ತ್ರಯಸ್ತ್ರಿಂಶದ ಅಪೂಪಾನಶ್ಚ ದಾನಾರ್ಹಾನಶ್ಚ ದಿನೇ 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 ಪ್ರತಿನಿತ್ಯ ಅಪೂಪಗಳನ್ನು 33 ಸಂಖ್ಯೆಯಲ್ಲಿ ಅಪೂಪಗಳನ್ನು ಮಾಡಿ ಅದನ್ನು ದಾನವಾಗಿ ಕೊಡಬೇಕು. ಅದಕ್ಕೆ ಬಹಳ ಸ್ವಾರಸ್ಯದ ಮಾತು ಇದೆ ಭವಿಷ್ಯತ್ ಪುರಾಣದ ಮಾತದು, ದಾನಾರ್ಹಾಂಶ್ಚ ದಿನೇ ದಿನೇ. ಯಾರು ದಾನ ತೆಗೆದುಕೊಳ್ಳುವುದಕ್ಕೆ ಅರ್ಹರೋ, ಯೋಗ್ಯರೋ, ಸದಾಚಾರಿಗಳೋ, ಜ್ಞಾನಿಗಳೋ, ಅವರಿಗೆ ಆ ದಾನವನ್ನು ನಾವು ಕೊಡಬೇಕು. ಅದರಿಂದಲೇ ಫಲ ಹೆಚ್ಚು ಅಂತ ಸುಮಧು ವಿಷಯದ 2ನೇ ಸರ್ಗದಲ್ಲಿ ನಾವು ಕೇಳ್ತೇವೆ, ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯಾತ್. ದಾನವು ನಾವು ಯಾರಿಗೆ ಕೊಡುತ್ತೇವೆ ಅಂತನ್ನುವುದರ ಮೇಲೆ ನಮಗೆ ಫಲ ಬರುವುದು ನಿಂತಿದೆ ಅಂತನ್ನುವ ಮಾತನ್ನು ಅಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ಆ ಮಾತನ್ನು ಎತ್ತಿ ಹೇಳಿದ್ದಾರೆ. ಅದನ್ನು ಅಪೂಪವನ್ನು ಮಾಡುವ ಕ್ರಮ, ಅಲ್ಲಿ ಇರಬೇಕಾದ ವಸ್ತುಗಳು, ಅದರೊಟ್ಟಿಗೆ ಇರಬೇಕಾದದ್ದು, ಪಾತ್ರೆ ಎಂಥದ್ದಿರಬೇಕು ದಾನ ಕೊಡುವುದಕ್ಕೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ.
ಸುವರ್ಣ ಗುಣಸಂಯುಕ್ತಾನ್ ಕಾಂಸ್ಯ ಪಾತ್ರೇ ನಿಧಾಯಚ ವಿಷ್ಣು ಪ್ರೀತ್ಯೈ ಪ್ರದದ್ಯಾಚ ಪೃಥ್ವೀದಾನ ಫಲಂ ಲಭೇತ್. ಕಂಚಿನ ಪಾತ್ರೆ ಅದರ ಮೇಲೆ ಮುಚ್ಚಿದ್ದು ಒಂದು ತಟ್ಟೆ, ಮತ್ತು ಸಾಧ್ಯವಾದಷ್ಟು ಒಂದು ಚಿನ್ನದ ವಸ್ತುವನ್ನು ಅದರ ಜೊತೆಗೆ ಸೇರಿಸಿ ಗುಡ ಬೆಲ್ಲ ಇವುಗಳಿಂದ ಸಹಿತವಾದ ಅಪೂಪಗಳನ್ನು ಮಾಡಿಟ್ಟು ಇದೊಂದು ಪೃಥ್ವೀದಾನ, ಬ್ರಹ್ಮಾಂಡದ ದಾನ ಅಂತನ್ನುವ ಅನುಸಂಧಾನದಲ್ಲಿ ವಿಷ್ಣು ಪ್ರೀತಿಗೋಸ್ಕರವಾಗಿ, ಭಗವಂತನ ಪ್ರೀತಿಗೋಸ್ಕರವಾಗಿ ಸಂಕಲ್ಪಪೂರ್ವಕವಾಗಿ ಅದನ್ನು ಯೋಗ್ಯರಿಗೆ ದಾನವನ್ನು ಮಾಡಬೇಕು. ಬಹಳ ಮಹತ್ವದ ಅಂಶ ಹೇಳ್ತಾರೆ. ಆ ಅಪೂಪಗಳನ್ನು ದಾನ ಮಾಡ್ತೇವಲ್ಲ, ಅಪೂಪಗಳು 33 ಇವೆ. ಅದರಲ್ಲಿ ಒಂದೊಂದರಲ್ಲಿಯೂ ಕೂಡ ಸಾಕಷ್ಟು ಛಿದ್ರಗಳಿರುತ್ತೆ, ತೂತುಗಳಿರುತ್ತವೆ, ಛಿದ್ರಗಳಿರುತ್ತವೆ. ಎಷ್ಟು ಸಂಖ್ಯೆಯಲ್ಲಿ ಅಪೂಪಗಳಲ್ಲಿ ಛಿದ್ರಗಳು ಇರುತ್ತೋ ಅಷ್ಟು ಸಾವಿರ ವರ್ಷ ಮೇಲಿನ ಲೋಕದಲ್ಲಿ ದಾನ ಮಾಡಿದಂತಹ ವ್ಯಕ್ತಿ ಸುಖದಿಂದ ಇರುತ್ತಾನೆ ಅಂತ. ಯಾವಂತೆ ಚೈವ ಛಿದ್ರಾಣಿ ತೇಷು ಅಪೂಪೇಶು ಪಾಂಡವ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಲೋಕೇ ಮಹೀಯತೆ. ತೇಷು ಅಪೂಪೇಶು, ಬಹುಶಃ ನಾನು ಸಾಕಷ್ಟು ಕಡೆಗೆ ನೋಡುತ್ತೇನೆ, ಛಿದ್ರವೇ ಇರೋದಿಲ್ಲ ಅದರಲ್ಲಿ, ಛಿದ್ರವೇ ಇಲ್ಲದಂತೆ ಅಪೂಪಗಳನ್ನು ಮಾಡಿರ್ತಾರೆ. ಆದಷ್ಟು ಆ ಛಿದ್ರಗಳು ಬರುವಂತೆ ಶುದ್ಧವಾದ ರೀತಿಯಲ್ಲಿ ಅಪೂಪಗಳನ್ನು ಮಾಡಿ ದಾನವನ್ನು ಕೊಡಬೇಕು. ಆ ಛಿದ್ರಗಳ ಸಂಖ್ಯೆ ಹೇಳುತ್ತಾರೆ, ಅದು ಬಹಳ ಮಹತ್ವದ್ದು. ಎಷ್ಟು ಛಿದ್ರಗಳಿರುತ್ತೋ ಅಷ್ಟು ದಾನವನ್ನು ಮಾಡಬೇಕು. ನಾವು ಮಾಡಲಿಕ್ಕೆ ಹೋಗಬಾರ್ದು ಛಿದ್ರವನ್ನು, ಅದನ್ನು ಸಹಜವಾಗಿ ಮಾಡುವಾಗಲೇ ಆ ಛಿದ್ರಗಳು ಅದರಲ್ಲಿ ಇರಬೇಕು. ಹೀಗೆ ಆ ಅಧಿಕ ಮಾಸದಲ್ಲಿ ಮಾಡಬೇಕಾದಂತಹ ಅಪೂಪದಾನದ ವಿಶೇಷವಾದ ಮಹತ್ವ. ಇನ್ನು ಅನೇಕ ದಾನಗಳ ಬಗ್ಗೆ ಮಾತಾಡ್ತಾರೆ, ಆದರೆ ಪ್ರಧಾನವಾಗಿ ಅವಶ್ಯವಾಗಿ ಮಾಡಲೇಬೇಕಾಗಿರುವಂತಹ ದಾನ ಅದು ಅಪೂಪದಾನ. 33 ಕೋಟಿ ದೇವತೆಗಳಿಂದ ಸಹಿತವಾದ ಬ್ರಹ್ಮಾಂಡವನ್ನೇ ದಾನ ಮಾಡಿದಂತೆ ಪುಣ್ಯ ಬರುತ್ತೆ. ಇವತ್ತು ನಾವು ಒಂದು ಮನೆ ಕಟ್ಟಿ ದಾನ ಮಾಡುವುದು ಎಷ್ಟು ಕಷ್ಟ ಇದೆ, ಒಂದು ಭೂದಾನ ಮಾಡುವುದು ಎಷ್ಟು ಕಷ್ಟ ಇದೆ. ಇಡೀ ಬ್ರಹ್ಮಾಂಡ ದಾನವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯವನ್ನು ಕೊಡ್ತೇನೆ ಅಂತ ಶಾಸ್ತ್ರ ದೇವರು ಹೇಳಿಕೊಳ್ಳುತ್ತಾನೆ. ಸುಲಭವಾಗಿ ಅದನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಉಂಟು ಅಧಿಕ ಮಾಸದಲ್ಲಿ. ಇನ್ನೊಂದು ಮಾತು ಬಹಳ ಮಹತ್ವದ್ದು. ಏನ ಕೇನಾಪ್ಯುಪಾಯೇನ ಮಾಸೇಸ್ಮಿನ್ ವ್ರತಮುತ್ತಮಂ ವ್ಯಾಜೇನಾಪಿ ಕೃತಂ ಏನ ನಸ ಪಶ್ಯತಿ ಭಾಸ್ಕರಿಂ. ಏನೇ ಒಂದು ಉಪಾಯ ಮಾಡಿ, ಮತ್ತೊಬ್ಬರು ಮಾಡ್ತಾ ಇರುವಾಗ ಅದನ್ನು ನೋಡಿ ಸ್ವಯಂ ತಾನು ತಿಳಿದು ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ಏನಾದರೂ ಮಾಡಿ ಆ ಅಪೂಪದಾನವನ್ನು ಮಾಡು, ಅಧಿಕ ಮಾಸದ ಧರ್ಮವನ್ನು ಆಚರಿಸು. ಅಧಿಕ ಮಾಸದ ಧರ್ಮವನ್ನು ಆಚರಣೆ ಮಾಡಿದ್ದಲ್ಲಿ ಮಹತ್ತರವಾದ ಮತ್ತೊಂದು ಪ್ರಯೋಜನವನ್ನು, ಫಲವನ್ನು ಹೇಳುತ್ತಾರೆ. ನಸ ಪಶ್ಯತಿ ಭಾಸ್ಕರಿಂ. ಭಾಸ್ಕರ ಸೂರ್ಯನ ಮಗ, ಸೂರ್ಯನ ಮಕ್ಕಳು ಇಬ್ಬರು ಅನೇಕರಿದ್ದಾರೆ. ಪ್ರಧಾನವಾಗಿ ನಾನಿಲ್ಲಿ ತಗೊಂಡದ್ದು, ವ್ಯಾಖ್ಯಾನದಲ್ಲಿ ಕೊಟ್ಟದ್ದು ಇಬ್ಬರು, ಒಬ್ಬ ಯಮ ಇನ್ನೊಬ್ಬ ಶನೇಶ್ವರ. ಯಮದೇವರ ಭೀತಿಯೂ ಇಲ್ಲ ಅಪೂಪದಾನವನ್ನು ಮಾಡುವಂತಹ ವ್ಯಕ್ತಿಗೆ. ಅಷ್ಟೇ ಅಲ್ಲ, ಅಪೂಪಾದಿ ದಾನಗಳನ್ನು ಮಾಡುವಂತಹ, ಅಧಿಕ ಮಾಸದ ಧರ್ಮಗಳನ್ನು ಆಚರಿಸುವಂತಹ ವ್ಯಕ್ತಿಗೆ ಆ ಸೂರ್ಯನ ಮತ್ತೊಬ್ಬ ಮಗ ಇದ್ದಾನಲ್ಲ, ನಮ್ಮೆಲ್ಲರನ್ನೂ ಕಾಡ್ತಾನೆ ಅಂತನ್ನುವ ಭ್ರಮೆಯಲ್ಲಿ ನಾವೇನಿದ್ದೇವೆ. ನಾವು ಮಾಡಿದ ಪಾಪಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವಂತಹ ದೇವತೆ ಶನೇಶ್ವರ. ಆ ಶನೇಶ್ವರನ ಅವನಿಂದ ಆಗಬಹುದಾದ ನಮಗೆ ಏನು ದುಃಖ ಅಂತಿದೆ ಅದು ಕೂಡ ಕಡಿಮೆ ಆಗ್ತದೆ ಅಂತ ಅದರ ಬಹಳ ಸ್ಪಷ್ಟವಾಗಿ ಬರೀತಾರೆ. ನಸ ಪಶ್ಯತಿ ಭಾಸ್ಕರಿಂ. ಹೀಗೆ ಯಮದೇವರಿಂದ ಮುಕ್ತಿ, ಶನೇಶ್ವರನಿಂದ ಮುಕ್ತಿ ಸಿಗುವುದು ಅಂತಾದರೆ ಅದಕ್ಕೋಸ್ಕರವಾಗಿ ಆದರೂ ಈ ಅಪೂಪದಾನವನ್ನು ಮಾಡಬೇಕು ಅಂತ. ಅಪೂಪದಾನದ ಮಹತ್ವವನ್ನು ನಮಗೆ ತಿಳಿಸ್ತಾ, ಇದು ಶಕ್ತಿ ಇದ್ದಲ್ಲಿ, ಸಾಮರ್ಥ್ಯ ಇದ್ದಲ್ಲಿ, ಅನುಕೂಲತೆ ಇದ್ದಲ್ಲಿ ಪ್ರತಿನಿತ್ಯವೂ 33 ಅಪೂಪದಾನಗಳನ್ನು ಮಾಡೋದು. ಆ ಶಕ್ತಿ ದೇವರು ಕೊಟ್ಟಿದ್ದಲ್ಲಿ ಮೋಸ ಇಲ್ಲದೆ ಮಾಡಬಹುದು. ಸಾಧ್ಯತೆ ಇಲ್ಲ
ಎಂದಾದರೂ ಒಂದು ದಿನವಾದರೂ ಕೂಡ ಅಧಿಕ ಮಾಸದಲ್ಲಿ ಆ ಅಪೋಪಧಾನವನ್ನು ಮಾಡಲಿಕ್ಕೆ ಬೇಕು ಅಂತ. ಅಪೋಪಧಾನವನ್ನು ಮಾಡುವಾಗ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು. ಮಂತ್ರಗಳ ಮೂಲಕವಾಗಿ ಪುರುಷೋತ್ತಮ ರೂಪಿಯಾದ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡಬೇಕು. ಹತ್ತಾರು ಮಂತ್ರಗಳಿವೆ, ಒಂದೆರಡು ಶ್ಲೋಕಗಳನ್ನು ಹೇಳ್ತೇನೆ, ಉಚ್ಚಾರಣೆ ಮಾಡ್ತೇನೆ. ವಿಷ್ಣು ರೂಪೀ ಸಹಸ್ರಾಂಶು ಸರ್ವ ಪಾಪ ಪ್ರಣಾಶನ ಅಪೂಪಾನ್ನ ಪ್ರಧಾನೇನ ಮಮ ಪಾಪಂ ವ್ಯಪೋಹತು. ವಿಷ್ಣು ರೂಪಿಯಾಗಿರತಕ್ಕಂತಹ ಅನಂತ ಸೂರ್ಯರ ಕಾಂತಿಯನ್ನು ಪಡೆದಿರುವಂತಹ ಸಮಸ್ತ ಪಾಪಗಳನ್ನು ನಾಶವನ್ನು ಮಾಡುವಂತಹ ಆ ಭಗವಂತ ನಾನು ಮಾಡುವ ಈ ಅಪೂಪದ ದಾನದಿಂದ ಪ್ರೀತನಾಗಿ ನನ್ನ ಪಾಪಗಳನ್ನು ನಾಶ ಮಾಡಲಿ ಅನ್ನುವ ಪ್ರಾರ್ಥನೆ ಇದೆ. ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಧೃಕ ವ್ರತೇ ನಾನೇನ ಪುತ್ರಾನಷ್ಟ ಸಂಪದಂ ಚ ಅಭಿವರ್ಧಯ. ನಾರಾಯಣ, ಜಗತ್ತಿಗೆ ಕಾರಣನೆಯಾಗಿರುವಂತಹ ವ್ಯಕ್ತಿ ನೀನು. ಈ ವ್ರತ, ಅಧಿಕ ಮಾಸ ವ್ರತ, ದಾನರೂಪವಾದ ವ್ರತ, ಇದನ್ನು ನಾನು ಮಾಡಿದ್ದರಿಂದ ನೀನು ಸಂತುಷ್ಟನಾಗಿ ನನ್ನ ಸಂತಾನವನ್ನು, ನನ್ನ ಸಂತತಿಯನ್ನು ಮುಂದುವರಿಸುವಂತೆ ಅನುಗ್ರಹಿಸು. ನಿರಂತರವಾಗಿ ನನ್ನ ಸಂತತಿ ಬೆಳೆಯುವಂತೆ ಅನುಗ್ರಹವನ್ನು ಮಾಡು. ಅಲ್ಲದೆ ಲೌಕಿಕ ಸಂಪತ್ತನ್ನು ಕೂಡ ನಮಗೆ ಕೊಟ್ಟು ಉದ್ಧರಿಸು. ಪುತ್ರಾಂಶ್ಚ ಸಂಪದಂಚ ಅಭಿವರ್ಧಯ. ಹೀಗೆ ನಾನಾ ರೀತಿಯಾದಂತಹ ಸ್ತೋತ್ರವನ್ನು ಅಲ್ಲಿ ಹೇಳಿದ್ದು ಇದೆ. ಇನ್ನು ದಾನ ಮಾಡುವ ಕಾಲದಲ್ಲಿ ನಮ್ಮ ಅನುಸಂಧಾನ ಹೇಗಿರಬೇಕು ಅದಕ್ಕೆ ಹೇಳ್ತಾರೆ. ಕುರುಕ್ಷೇತ್ರಮಯೋ ದೇಶ. ನಾವು ದಾನ ಮಾಡ್ತಾ ಇರುವುದು ಬೆಂಗಳೂರಲ್ಲೇ ಇರಲಿ, ನಮ್ಮ ಮನೆಯಲ್ಲೇ ಇರಲಿ, ಆದರೆ ನಮ್ಮ ಅನುಸಂಧಾನ ಕುರುಕ್ಷೇತ್ರಮಯೋ ದೇಶ. ಇದು ಕುರುಕ್ಷೇತ್ರಕ್ಕೆ ಸಮಾನ. ಕುರುಕ್ಷೇತ್ರ ಅಂತಂದರೆ ಬರೀ ಹೊಡೆದಾಡಿದ ಜಾಗ ಅಲ್ಲ ಅದು. ಮಹಾಭಾರತ ಹೇಳುವಾಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರ, ಧರ್ಮಕ್ಷೇತ್ರ ಅದು, ಪುಣ್ಯಕರವಾದ ಕ್ಷೇತ್ರ, ಪುಣ್ಯವನ್ನು ಮಾಡ್ತಾ ಇದ್ದಂತಹ ಸ್ಥಳ, ಧರ್ಮದ ಕಾರ್ಯಗಳನ್ನು ಮಾಡ್ತಾ ಇದ್ದಂತಹ ಸ್ಥಳ ಅದು. ಹಾಗಾಗಿ ನಾನು ಮಾಡ್ತಾ ಇರುವ ಈ ಭೂ ಪ್ರದೇಶ ಏನಿದೆ, ದಾನ ಮಾಡ್ತಾ ಇದ್ದೇನೆ ಜಾಗ, ಇದು ಕುರುಕ್ಷೇತ್ರಕ್ಕೆ ಸಮ. ನಾನು ಮಾಡ್ತಾ ಇರುವಂಥ ಈ ಸಮಯ ಪರ್ವಕಾಲ. ಇಲ್ಲಿರುವಂತಹ ದಾನ ಯಾರಿಗೆ ಕೊಡ್ತಾ ಇದ್ದಾನೆ, ಬ್ರಾಹ್ಮಣ, ಅವನಲ್ಲಿ ಪರಮಾತ್ಮ ವಿಶೇಷವಾಗಿ ಇದ್ದಾನೆ, ಪುರುಷೋತ್ತಮ ರೂಪಿಯಾದ ಭಗವಂತ ಇದ್ದಾನೆ. ನಾನು ಮಾಡ್ತಾ ಇರುವಂಥ ಈ ದಾನ ಪೃಥ್ವಿ ಸಮಾನವಾದಂತಹ ದಾನ, ಇದನ್ನು ನೀನು ಸ್ವೀಕರಿಸಿ ದೇವರೇ ಪುರುಷೋತ್ತಮ ನನ್ನನ್ನು ಅನುಗ್ರಹಿಸು, ನನ್ನೆಲ್ಲ ಮಲಗಳನ್ನು ಪರಿಹರಿಸು ಅಂತನ್ನುವುದಾಗಿ ಪ್ರಾರ್ಥನೆ ಇದರಲ್ಲಿ ಇದೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, 33 ಅಪೂಪಗಳನ್ನು ದಾನ ಮಾಡುವುದಿದೆಯಲ್ಲ, ಒಂದೊಂದು ಅಪೂಪದಲ್ಲಿಯೂ ಕೂಡ ಒಂದೊಂದು ಭಗವದ್ ರೂಪದ ಅನುಸಂಧಾನವನ್ನು ಹೇಳಿದ್ದಾರೆ. ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿಂ, ಕೃಷ್ಣಂ, ಅಧೋಕ್ಷಜಂ, ಹೀಗೆ 33 ಭಗವದ್ ರೂಪಗಳನ್ನು ಹೇಳಿದ್ದಾರೆ. ಅಲ್ಲದೆ 33 ದೇವತೆಗಳನ್ನು ಹೇಳಿದ್ದಾರೆ. ಆ ವಸುರುದ್ರಾದಿ 33 ದೇವತೆಗಳು, ವಿಷ್ಣು ಜಿಷ್ಣು ಮೊದಲಾದ 33 ಪರಮಾತ್ಮನ ರೂಪಗಳು, ಅವುಗಳನ್ನು ಅನುಸಂಧಾನವನ್ನು ಮಾಡಿ ಆ 33 ಅಪೂಪಗಳನ್ನು ದಾನ ಮಾಡಬೇಕು. ಎಷ್ಟು ಅನುಸಂಧಾನದ ಸ್ಥಾನ ಇದೆ ನೋಡಿ. ಒಂದು ಉದಾಹರಣೆಗೆ ಹೇಳ್ತೇನೆ. ಒಂದು ಮೊದಲನೆಯ ಅಪೂಪ ಅಂತಂದರೆ ಅದರಲ್ಲಿ ದ್ರೋಣನಾಮಕ ವಸುದೇವತೆ. ಆ ದ್ರೋಣನಾಮಕ ವಸುದೇವತೆಯ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರು, ಅವರ ಅಂತರ್ಯಾಮಿಯಾದ ವಿಷ್ಣು ನಾಮಕ ಭಗವಂತ, ಅವನನ್ನು ಮೊದಲ ಅಪೂಪದಲ್ಲಿ ಅನುಸಂಧಾನವನ್ನು ಮಾಡಿ ದಾನ ಮಾಡೋದು. ದಾನ ಮಾಡುವಾಗ ಒಂದೊಂದೇ ಕೊಡೋದಲ್ಲ, ಎಲ್ಲವನ್ನು ಒಟ್ಟಿಗೆ ಕೊಡೋಣ, ಆದರೆ ನಮ್ಮ ಅನುಸಂಧಾನ ಒಂದೊಂದರಲ್ಲಿ ಒಂದೊಂದು ದೇವತೆ, ಮುಖ್ಯಪ್ರಾಣದೇವರು, ಅಂತರ್ಯಾಮಿ, ಪರಮಾತ್ಮನ ರೂಪ, ಹೀಗೆ 33 ಸಂಖ್ಯೆಯಲ್ಲಿ ಅನುಸಂಧಾನದ ಪದ್ಧತಿಯನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ಸ್ತ್ರೀಯರು ತಾವು ಆಚರಣೆಯನ್ನು ಮಾಡಬೇಕಾದಂತಹ ಧರ್ಮಗಳು, ಪ್ರದಕ್ಷಿಣೆ, ನಮಸ್ಕಾರ, ಮೌನವ್ರತ, ಏಕಭುಕ್ತ, ಒಂದು ಹೊತ್ತು ಮಾತ್ರ ಊಟ ಮಾಡುವುದು, ಅದು ಬೆಳಗಾಗಿರಬಹುದು, ರಾತ್ರಿ ಆಗಿರಬಹುದು, ಒಂದು ಹೊತ್ತು ಮಾತ್ರ ಊಟ ಮಾಡುತ್ತಾನೆ ತಿಂಗಳು ಪೂರ್ಣವಾಗಿ ಅಂತ, ಹೀಗೂ ಕೂಡ ಒಂದು ವ್ರತವನ್ನು ಆಚರಣೆ ಮಾಡುವುದಕ್ಕೆ ಅವಕಾಶ ಇದೆ. ತಮ್ಮ ಸೌಭಾಗ್ಯದ ಅಭಿವೃದ್ಧಿಗಾಗಿ, ಮಾಂಗಲ್ಯದ ಅಭಿವೃದ್ಧಿಗಾಗಿ, ಸಂತತಿಯ ಅಭಿವೃದ್ಧಿಗಾಗಿ ಈ ವ್ರತವನ್ನು ಅಧಿಕ ಮಾಸದಲ್ಲಿನ ನಿಯಮಗಳನ್ನು ಆಚರಣೆ ಮಾಡಬೇಕು. ಎಲ್ಲದಕ್ಕೂ ಮಹತ್ವದ್ದು ಮತ್ತೊಂದು ಅಂಶ ಹೇಳುವಾಗ ಪ್ರಾತಃ ಸ್ನಾನ ಅಂತಾಗಿರಬಹುದು, ದೀಪದಾನ ಅಂತಾಗಿರಬಹುದು,
ಪುರುಷೋತ್ತಮನ ಪೂಜಾ ಅಂತಾಗಿರಬಹುದು. ಅದಕ್ಕೆಲ್ಲ ಪದ್ಧತಿಗೆ ನಿತ್ಯ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೇವೆ, ಹಾಗೆ ಪುರುಷೋತ್ತಮನನ್ನು ಪ್ರತ್ಯೇಕವಾಗಿ ಆವಾಹಿಸಿ ಅಲ್ಲಿ ಪೂಜೆಯನ್ನು ಮಾಡುವಂತಹ ಕ್ರಮ ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಶ್ರೀಮದ್ ಭಾಗವತದ ಶ್ರವಣ, ಒಂದು ತಿಂಗಳು ಪೂರ್ಣವಾಗಿ ಪ್ರಯತ್ನ ಮಾಡಿ ಎಲ್ಲಿ ಭಾಗವತ ನಡೆಯುತ್ತೆ ಅವರು ಕರೆಯಲಿ ಬಿಡಲಿ, ನಾವಲ್ಲಿ ಹೋಗಿ ಕುಳಿತು ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಮಹಾಫಲವನ್ನು ಹೇಳಿದ್ದಾರೆ. ಶ್ರೀಮದ್ ಭಾಗವತಂ ಭಕ್ತ್ಯಾ ಶ್ರೋತವ್ಯಂ ಪುರುಷೋತ್ತಮೇ ತತ್ಪುಣ್ಯಂ ವಚಸಾ ವಕ್ತುಂ ವಿಧಾತಾಪಿ ನ ಶಕ್ನುಯಾತ್. ಅಧಿಕ ಮಾಸದಲ್ಲಿ ಭಾಗವತ ಶ್ರವಣವನ್ನು ಯಾರು ಮಾಡ್ತಾರೆ ಅವರಿಗೆ ಬರಬಹುದಾದಂತಹ ಪುಣ್ಯವನ್ನು ಬ್ರಹ್ಮನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಮಹತ್ವದ್ದು ಭಾಗವತ ಶ್ರವಣ ಮಾಡಬೇಕು ಇಷ್ಟೇ ಅಲ್ಲ, ಭಾಗವತ ಗ್ರಂಥವನ್ನು ದಾನ ಮಾಡಬೇಕು. ಯಾರು ಭಾಗವತ ಗ್ರಂಥದ ಪ್ರವಚನವನ್ನು ಮಾಡುತ್ತಾರೆ, ಭಾಗವತ ಗ್ರಂಥದ ಪಾರಾಯಣವನ್ನು ಮಾಡುತ್ತಾರೆ, ಪಾಠವನ್ನು ಕೇಳುತ್ತಾರೆ, ಅಂತಹ ವ್ಯಕ್ತಿಗಳಿಗೆ ಭಾಗವತ ಗ್ರಂಥವನ್ನು ದಾನ ಮಾಡಬೇಕು. ಮನೆಯಲ್ಲಿ ಅಧಿಕ ಮಾಸದ ಗ್ರಂಥವನ್ನು ಇಟ್ಟುಕೊಂಡಿರಬೇಕು. ಗ್ರಂಥವನ್ನು ಇಟ್ಟು ಬರೀ ಪೂಜೆ ಮಾಡುವುದಲ್ಲ, ಒಳಗೆ ಏನಿದೆ ಎನ್ನುವುದನ್ನು ಕೂಡ ತೆಗೆದು ಆಗಾಗ ನೋಡಿ ಅದರಂತೆ ನಡೆಯಬೇಕು ಅಂತ. ಒಂದು ವೇಳೆ ಅಧಿಕ ಮಾಸವನ್ನು ತಿರಸ್ಕರಿಸಿದರೆ, ಉದಾಸೀನ ಮಾಡಿದರೆ ಏನಿದರಲ್ಲಿ ಏನಿದೆ ಅಂತಹ ಮಹತ್ವ ಅಂತ, ಯಾವೊಂದೂ ಧರ್ಮವನ್ನು ಆಚರಣೆ ಮಾಡದೆ ವ್ಯರ್ಥವಾಗಿ ಅಧಿಕ ಮಾಸವನ್ನು ನಾವು ಕಳೆದೆವು ಅಂತಾದರೆ ನರಕಾದಿ ಅನರ್ಥಗಳು ಕೂಡ ಆಗುವುದು ಇದೆ. ಹಾಗಾಗಿ ವ್ಯರ್ಥವಾಗಿ ಎಂದೂ ಸಹ ಕಳೆಯಬಾರದು ಅಂತ. ಅಧಿಕ ಮಾಸದಲ್ಲಿ ನಾವು ಒಂದೇ ದಿನವೇನೆ ದಾನ ಮಾಡುವುದು ಅಂತೇನಾದರೂ ಇಟ್ಟುಕೊಂಡಿದ್ದರೆ, ಆಗ ಕೆಲವು ವಿಶೇಷ ದಿನಗಳನ್ನು ಹೇಳ್ತಾರೆ. ವೈಧೃತಿ ಅನ್ನುವಂತಹ ಯೋಗ, ವ್ಯತಿಪಾತ ಎಂಬ ಯೋಗ, ಪಂಚಾಂಗಗಳಲ್ಲಿ ನೀವು ನೋಡಿದಾಗ ಅದು ನಮಗೆ ಗೊತ್ತಾಗ್ತದೆ. ಹುಣ್ಣಿಮೆ ಅಥವಾ ಅಮಾವಾಸ್ಯ, ದ್ವಾದಶಿ ಇಂತಹ ದಿವಸಗಳಲ್ಲಿ ವಿಶೇಷವಾಗಿ ಈ ಅಪೂಪದಾನಗಳನ್ನು ಮಾಡಬಹುದು. ಅಪೇಕ್ಷೆಪಟ್ಟು ಅಧಿಕ ಮಾಸದಲ್ಲಿ ಎರಡು ಉಪವಾಸಗಳೇನಿವೆ, ಶುಕ್ಲಪಕ್ಷದ ಕೃಷ್ಣಪಕ್ಷದ ಉಪವಾಸಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ಒಂದು ದಿನ ಭಗವಂತನ ಪ್ರೀತಿಗೋಸ್ಕರವಾಗಿ ಒಂದು ದಿನ ಪೂರ್ಣವಾಗಿ ಉಪವಾಸವನ್ನು ಮಾಡಬಹುದು, ಅದು ಕೂಡ ಒಂದು ವ್ರತ ಆಗುತ್ತೆ ಅಂತ. ಇದಲ್ಲದೆ ಒಂದು ತಿಂಗಳು ಪೂರ್ಣ ಉದ್ದಿನ ಬೇಳೆಯನ್ನೇ ನಾನು ಬಳಸೋದಿಲ್ಲ ಅಂತ, ಅದೊಂದು ವ್ರತ. ಹೀಗೆ ನಾನಾ ಪ್ರಕಾರದ ವ್ರತಗಳನ್ನು ಹೇಳ್ತಾ ಗೋ ಸೇವೆ ಬಹಳ ಮಹತ್ವದ್ದು. ಗೋವಿನ ಎಷ್ಟೊಂದು ಹತ್ಯೆಗಳಾಗ್ತಾ ಇವೆ, ಎಷ್ಟೊಂದು ಅದರ ಮೇಲೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇವೆ ಗೋವುಗಳಿಗೆ. ಆದರೆ ಇವತ್ತು ಆ ಗೋವಿಗೆ ಸ್ಥಾನವನ್ನು ಕೊಡಬೇಕು, ಪೂಜೆಯನ್ನು ಮಾಡಬೇಕು. ಗೋ ಪೂಜೆಯನ್ನು ಅಧಿಕ ಮಾಸದಲ್ಲಿ ಅವಶ್ಯವಾಗಿ ಮಾಡಲೇಬೇಕು ಅಂತಾರೆ. ಗೋಗ್ರಾಸವನ್ನು ಇಟ್ಟು ಗೋವಲ್ಲಿ ಇರುವಂತಹ ಪರಮಾತ್ಮನನ್ನು ದೇವತೆಗಳನ್ನು ಪೂಜಿಸಬೇಕು, ಗೋದಾನವನ್ನು ಮಾಡುವುದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಇಲ್ಲಿ ಮಾಡಬೇಕಾದ ದಾನಗಳು ಎರಡು ಮಾತಿನಲ್ಲಿ ಹೇಳಿಬಿಡ್ತೇನೆ. ಸುವರ್ಣ ದಾನವನ್ನು ಮಾಡಬೇಕಂತ, ಸುವರ್ಣ ದಾನ ಮಾಡಿದ್ದಾದಲ್ಲಿ ದಾರಿದ್ರ್ಯ ನಾಶ ಆಗುತ್ತೆ ಅಂತ, ಗೋದಾನವನ್ನು ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ ಅಂತ, ರಜತ ದಾನವನ್ನು ಮಾಡಿದರೆ ಪಿತೃಗಳಿಗೆ ತೃಪ್ತಿಯಾಗುತ್ತೆ, ತಾಮ್ರಪಾತ್ರ ದಾನವನ್ನು ಮಾಡಿದರೆ ಸರ್ವಾಭಿಷ್ಟ ನಮಗೆ ಸಿಗುತ್ತೆ ಅಂತ, ರತ್ನಗಳನ್ನು ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತೆ, ಮುಕ್ತುಗಳನ್ನು ದಾನ ಮಾಡಿದರೆ ನಮಗೆ ಒಳ್ಳೆಯ ಮುಕ್ತಿ ನಮಗೆ ಸಿಗುತ್ತೆ ಅಂತ, ಒಳ್ಳೆಯ ವಸ್ತ್ರಗಳನ್ನು ದಾನ ಮಾಡಿದರೆ ಚಂದ್ರಲೋಕ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಹೀಗೆ ನಾನಾ ಪ್ರಕಾರದ ದಾನಗಳು ಅದರಿಂದಾಗುವಂತಹ ಫಲಗಳ ಬಗ್ಗೆಯೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ವ್ರತಗಳನ್ನು ಇಲ್ಲಿ ಆಚರಣೆ ಮಾಡುವಂತಹ ಕ್ರಮ ಇದೆ. ಬೇರೆ ಬೇರೆ ಪುರಾಣಗಳಲ್ಲಿ ಇದರ ಬಗ್ಗೆ ಹೇಳಿದ್ದು ಇದೆ. ಅವಶ್ಯವಾಗಿ ನಾವು ಬಿಡದಂತೆ ಮತ್ತೆ ಮತ್ತೆ ಬರೋದಲ್ಲ, ಮೂರು ವರ್ಷಕ್ಕೊಮ್ಮೆ ಕಂಡು ಬರುವಂತಹ ಈ ಅಧಿಕ ಮಾಸವನ್ನು ಅತೀ ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಅಂತನ್ನುವುದಾಗಿ ತಿಳಿಯುತ್ತಾ ಚಿಂತನೆಯನ್ನು ಮಾಡುತ್ತಾ ಈ ಎರಡು ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಧ್ವೇಶ ಅರ್ಪಣಮಸ್ತು. ಹರಿ ಓಂ.